ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ನೀವು ಪ್ರತಿ ತಿಂಗಳ 3000 ರೂಪಾಯಿ ಹಣವನ್ನ ಮನೆಯಲ್ಲೇ ಕೂತ್ಕೊಂಡು ಪಡಿಬಹುದು ಅಂತ ಒಂದು ಅದ್ಭುತವಾದಂತಹ ಸ್ಕೀಮ್ ಬಗ್ಗೆ ಅಥವಾ ಅಂತ ಒಂದು ಯೋಜನೆ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನಾ. ಹೌದು ಫ್ರೆಂಡ್ಸ್, ಇದೊಂದು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂತಹ ಯೋಜನೆ ಆಗಿದ್ದು, ಈ ಒಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ರೈತರು ಹಾಗೂ ದಿನನಿತ್ಯ ಕೂಲಿ ಮಾಡುವಂಥವ್ರು, ವ್ಯಾಪಾರ ಮಾಡುವಂಥವ್ರು, ಎಲ್ಲ ರೀತಿಯ ಕೆಟಗರಿಯ ಜನ ಈ ಒಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳ ನೀವು ಕುಂತಲ್ಲೇ 3000 ರೂಪಾಯಿ ಹಣ ನಿಮ್ಮ ಖಾತೆಗೆ ನೇರವಾಗಿ ಬರುತ್ತೆ ಅಂತ ಒಂದು ಅದ್ಭುತವಾದಂಥ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಈ ಒಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಯಾವ ರೀತಿ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸೋದು, ಏನೇನು ದಾಖಲಾತಿಗಳು ಬೇಕು, ವಯಸ್ಸು ಎಷ್ಟು ಇರಬೇಕಾಗುತ್ತೆ, ಮತ್ತು ಈ ಒಂದು ಯೋಜನೆಯಿಂದ ಅರ್ಜಿ ಸಲ್ಲಿಸುವುದರಿಂದ ನಿಮಗೆ ಯಾವ್ಯಾವ ರೀತಿಯ ಲಾಭಗಳು ಆಗ್ತವೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗಾದರೆ ನೀವು ಪ್ರತಿ ತಿಂಗಳ 3000 ರೂಪಾಯಿ ಹಣವನ್ನು ಮನೆಯಲ್ಲೇ ಕೂತ್ಕೊಂಡು ಪಡಿಬೇಕಂತಂದರೆ ಈ ಒಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆ ಬಗ್ಗೆ ಸಂಪೂರ್ಣವಾದಂಥ ಡೀಟೇಲ್ಸ್ನ ನೀವು ತಿಳ್ಕೊಳ್ಳಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಬೇಕು. ಇದರ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಮಾಹಿತಿಯನ್ನು ತಿಳ್ಕೊಂಡು ಆಮೇಲೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಫ್ರೆಂಡ್ಸ್, ಇಲ್ಲಿ ಈ ಒಂದು ವೆಬ್ಸೈಟನ್ನು ಓಪನ್ ಮಾಡಿದ್ಮೇಲೆ ಕೆಳಗಡೆ ನೋಡ್ತಿರ್ಬೋದು, ಇಲ್ಲಿ ಒಂದು ಸ್ಕೀಮ್ ಮತ್ತು ಡೀಟೇಲ್ಸ್ ಅಂತ ಕೊಡಲಾಗಿದೆ. ಅಂದರೆ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆ ಬಗ್ಗೆ ಡೀಟೇಲ್ಸ್ ಅಂತ ಒಂದು ಆಪ್ಷನ್ ಇದೆ. ಈ ಒಂದು ಆಪ್ಷನ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನೀವು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಆನ್ಲೈನ್ನಲ್ಲಿ ಅರ್ಜಿಯನ್ನು ಸಲ್ಲಿಸುವುದಕ್ಕಿಂತ ಮುಂಚಿತವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಈ ಒಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ, ಅಂದರೆ ಯಾರು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅವರಿಗೆ 60 ವರ್ಷ ಆದಮೇಲೆ ಪ್ರತಿ ತಿಂಗಳ 3000 ರೂಪಾಯಿ ಹಣ ಏನಿದೆ ನೇರವಾಗಿ ನಿಮ್ಮ ಖಾತೆಗೆ ಬರುತ್ತೆ. ಒಂದು ವೇಳೆ 60 ವರ್ಷ ಆದಮೇಲೆ 3000 ರೂಪಾಯಿ ಏನು ಹಣವನ್ನು ಪಡಿತಿರ್ತಾನೆ ಅಂಥ ವ್ಯಕ್ತಿ ಮರಣ ಹೊಂದಿದರೆ, ಅಂಥ ಸಂದರ್ಭದಲ್ಲಿ ತನ್ನ ಪತ್ನಿ ಅಥವಾ ಸಂಗಾತಿಯ ಖಾತೆಗೆ 50% ಹಣ ಏನಿರುತ್ತೆ ನೇರವಾಗಿ ಅವರ ಖಾತೆಗೆ ಬಂದು ಜಮಾ ಆಗುತ್ತೆ. ಇದನ್ನು ನೀವು ನೆನಪಿನಲ್ಲಿ ಇಟ್ಕೊಂಡಿರಬೇಕು. ನಂತರ ಈ ಒಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆ ಏನಿದೆ, ಇದಕ್ಕೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋದನ್ನ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಯಾರ್ಯಾರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ ಅಂತ. ಮೊದಲನೇದಾಗಿ ಮನೆ ಕೆಲಸ ಮಾಡುವಂಥವ್ರು, ನಿಮಗೆ ಗೊತ್ತಿರ್ಬೋದು ದಿನನಿತ್ಯ ಮನೆ ಕೆಲಸವನ್ನು ಮಾಡ್ತಿರ್ತಾರೆ, ಮನೆ ಕ್ಲೀನ್ ಮಾಡ್ತಿರ್ತಾರೆ, ಮುಸುರಿ ಕೆಲಸವನ್ನು ಮಾಡ್ತಿರ್ತಾರೆ, ಅಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಬೀದಿ ಬದಿ ವ್ಯಾಪಾರಿಗಳು, ಸಣ್ಣ ಪುಟ್ಟ ವ್ಯಾಪಾರವನ್ನು, ತರಕಾರಿ ವ್ಯಾಪಾರ, ಹಣ್ಣಿನ ವ್ಯಾಪಾರ, ಮತ್ತು ರೋಡ್ ಬದಿಯಲ್ಲಿ ಸಣ್ಣ ಪುಟ್ಟವಾದಂಥ ವ್ಯಾಪಾರಗಳನ್ನು ಮಾಡ್ತಿರ್ತಾರೆ, ಅಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಏನು ಮಧ್ಯಾಹ್ನದ ಬಿಸಿ ಊಟವನ್ನು ರೆಡಿ ಮಾಡ್ತಿರ್ತಾರೆ, ಅಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಹೆಡ್ ಲೋಡರ್ಸ್ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಇಟ್ಟಿಗೆ ಬಟ್ಟಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಂದರೆ ಸಿಮೆಂಟಿನ ಇಟ್ಟಿಗೆಯನ್ನು ತಯಾರು ಮಾಡೋದು, ಮಣ್ಣಿನ ಇಟ್ಟಿಗೆಯನ್ನು ತಯಾರು ಮಾಡೋದು, ಅಂಥವ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಗುಜರಿ ಕೆಲಸ ಮಾಡ್ತಿರ್ತಾರೆ, ಗುಜರಿ ವ್ಯಾಪಾರವನ್ನು ಮಾಡ್ತಿರ್ತಾರೆ, ಅಂಥವ್ರು ಕೂಡ ಇಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಅಗಸರು, ಫ್ರೆಂಡ್ಸ್, ಬಟ್ಟೆ ಒಗೀತಿರ್ತಾರಲ್ಲ ಅಗಸರು, ನಿಮ್ಗೆ ಗೊತ್ತಿರ್ಬೋದು ಇಸ್ತ್ರಿ ಮಾಡುವಂಥವ್ರು ಮತ್ತು ಬಟ್ಟೆ ವಾಶ್ ಮಾಡುವಂಥವ್ರು ಅಗಸರು ಏನಿರ್ತಾರೆ ಅವ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ರಿಕ್ಷಾ ಗಾಡಿಯನ್ನು ತಳ್ತಿರ್ತಾರೆ, ರಿಕ್ಷಾ ಬಂಡಿಯನ್ನು ತಳ್ತಿರ್ತಾರೆ, ಅಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಯಾವುದೇ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಜಮೀನು ಇರೋದಿಲ್ಲ, ಏನಿರೋದಿಲ್ಲ, ಅಂಥ ಒಂದು ಯಾವುದೇ ಒಂದು ಜಮೀನು ಇಲ್ಲದಂಥ ಕುಟುಂಬದವ್ರು ಏನಿರ್ತಾರೆ ಅವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಸಣ್ಣ ಪುಟ್ಟ ತಮ್ಮದೇ ಆದಂಥ ಓನಾಗಿ ಬಿಸ್ನೆಸ್ ಮಾಡ್ತಿರ್ತಾರೆ, ಅಂಥವ್ರು ಕೂಡ ಈ ಒಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಎಸ್ಪೆಷಲಿ ಮತ್ತು ರೈತರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಅಂದರೆ ರೈತರು ಅರ್ಜಿಯನ್ನು ಸಲ್ಲಿಸ್ಬೋದು, ದಿನನಿತ್ಯ ಕೂಲಿ ಕೆಲಸ ಮಾಡುವಂಥವ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಬಿಲ್ಡಿಂಗ್ ಕೆಲಸ ಮಾಡ್ತಿರ್ತಾರೆ, ಬಿಲ್ಡಿಂಗ್ ಒಡೆಯುವಂಥವ್ರು, ಬಿಲ್ಡಿಂಗ್ ಕಟ್ಟುವಂಥವ್ರು ಅವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಬಿಡಿ ವರ್ಕರ್ಸ್, ಬಿಡಿಯನ್ನು ಕಟ್ತಿರ್ತಾರೆ, ಅಂಥವ್ರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಬಟ್ಟೆ ಶಾಪ್ಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ಬಟ್ಟೆ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಲೆದರ್ ವರ್ಕನ್ನು ಮಾಡ್ತಿರ್ತಾರೆ, ಲೆದರ್ ಬಿಸ್ನೆಸ್ಸನ್ನು ಮಾಡ್ತಿರ್ತಾರೆ, ಅಂಥವ್ರು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದೇ ರೀತಿಯಾಗಿ ಟೋಟಲ್ ಆಗಿ 42 ಕೋಟಿ ಜನರು ಏನಿದ್ದಾರೆ ಈ ಒಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಒಂದೇ ಮಾತಿನಲ್ಲಿ ಹೇಳಬೇಕಾದ್ರೆ ರೈತರು ಮತ್ತು ದಿನನಿತ್ಯ ಬೇರೆ ಬೇರೆ ಎಲ್ಲ ರೀತಿಯ ಕೆಲಸ ಮಾಡುವಂಥವ್ರು ಮತ್ತು ಸಾಮಾನ್ಯವಾದ ಜನರು ಕೂಡ ಈ ಒಂದು ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಪ್ರತಿ ತಿಂಗಳ 3000 ರೂಪಾಯಿ ಹಣವನ್ನು ನೀವು ಪಡೆಯಬಹುದು. ಈ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಏನೆಲ್ಲ ಅರ್ಹತೆಗಳು ಅಥವಾ ಎಲಿಜಿಬಿಲಿಟಿಯನ್ನು ಹೊಂದಿರಬೇಕನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಅಸಂಘಟಿತ ಕಾರ್ಮಿಕರು, ಅಂದರೆ ನಾನು ಮೇಲೆ ಹೇಳಿದಲ್ಲ ಈ ಡೀಟೇಲ್ಸು, ಅವರೆಲ್ಲ ಅರ್ಜಿಯನ್ನು ಸಲ್ಲಿಸ್ಬೋದು. ರೈತರು ಅರ್ಜಿ ಸಲ್ಲಿಸ್ಬೋದು, ದಿನನಿತ್ಯ ಕೂಲಿ ಕೆಲಸ ಮಾಡುವವರು ಅರ್ಜಿ ಸಲ್ಲಿಸ್ಬೋದು, ಏನು ಸಣ್ಣ ಪುಟ್ಟ ವ್ಯಾಪಾರ ಮಾಡುವಂಥವ್ರು ಅರ್ಜಿ ಸಲ್ಲಿಸ್ಬೋದು, ಇವರೆಲ್ಲ ಅಸಂಘಟಿತ ಕಾರ್ಮಿಕರು.
ಹಾಗೂ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ವಯಸ್ಸು ಎಷ್ಟಿರಬೇಕಂದ್ರೆ 18 ವರ್ಷ ತುಂಬಿರಬೇಕು ಕಂಪಲ್ಸರಿ, 40 ವರ್ಷದ ಒಳಗಡೆ ಇರಬೇಕು. ಏಜ್ನ ನೆನಪಿಟ್ಕರಿ, 18 ವರ್ಷ ತುಂಬಿರಬೇಕು, 40 ವರ್ಷದ ಒಳಗಡೆ ವಯಸ್ಸಿರಬೇಕು. ಇನ್ನು ನಿಮ್ಮ ಫ್ಯಾಮಿಲಿ ವಾರ್ಷಿಕ ವರಮಾನ ಬಂದು ವಾರ್ಷಿಕ ವರಮಾನ ಅಲ್ಲ, ನಿಮಗೆ ಮಂತ್ಲಿ ಇನ್ಕಮ್, ನಿಮಗೆ ತಿಂಗಳ ನಿಮ್ಮ ಸ್ಯಾಲ್ರಿ ಎಷ್ಟಿರಬೇಕಂದ್ರೆ 15,000 ಒಳಗಡೆ ನೀವು ದುಡಿಯುವಂಥವ್ರು ಆಗಿರಬೇಕು. ಅಂದರೆ ಪ್ರತಿ ತಿಂಗಳ 15,000 ಒಳಗಡೆ ದುಡಿಯುವಂಥವ್ರು ಎಲ್ಲರೂ ಅರ್ಜಿಯನ್ನು ಸಲ್ಲಿಸ್ಬೋದು. ಇಷ್ಟು ಎಲಿಜಿಬಿಲಿಟಿಯನ್ನು ನೀವು ಹೊಂದಿದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಯಾರು ಅರ್ಜಿ ಸಲ್ಲಿಸೋಕೆ ಬರೋದಿಲ್ಲಪ್ಪ ಅಂತಂದರೆ ಆರ್ಗನೈಸ್ಡ್ ಸೆಕ್ಟರ್ನಲ್ಲಿ ಕೆಲಸ ಮಾಡ್ತಿರ್ತಾರೆ, ಅಂದರೆ ಸಂಘಟಿತ ಕಾರ್ಮಿಕರು ಏನಿರ್ತಾರೆ ಇವರು ಅರ್ಜಿಯನ್ನು ಸಲ್ಲಿಸೋಕೆ ಬರೋದಿಲ್ಲ, ಮತ್ತು ಇನ್ಕಮ್ ಟ್ಯಾಕ್ಸನ್ನು ಪೇ ಮಾಡ್ತಿರ್ತಾರೆ ಅಂಥವ್ರು ಅರ್ಜಿಯನ್ನು ಸಲ್ಲಿಸೋಕೆ ಬರೋದಿಲ್ಲ. ಇನ್ನು ಅರ್ಜಿ ಸಲ್ಲಿಸೋಕೆ ಏನು ದಾಖಲಾತಿಗಳು ಬೇಕಪ್ಪ ಅಂತಂದರೆ ಕಂಪಲ್ಸರಿ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ, ಜನ್ಧನ್ ಅಕೌಂಟ್ ಇದ್ರೂ ಕೂಡ ಓಕೆ, ಸೇವಿಂಗ್ ಅಕೌಂಟ್ ಇದ್ರೂ ಕೂಡ ಓಕೆ. ಇವೆರಡು ಡಾಕ್ಯುಮೆಂಟ್ ಇತ್ತಪ್ಪ ಅಂತಂದರೆ ಈ ಒಂದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದ್ರಿಂದ ಮತ್ತೆ ಬೇರೆ ರೀತಿಯ ಯಾವ್ಯಾವ ರೀತಿಯ ಲಾಭಗಳು ಆಗ್ತಾವ ಅನ್ನೋದನ್ನ ಒಂದೊಂದಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮೊದಲದಾಗಿ ಈ ಒಂದು ಅರ್ಜಿಯನ್ನು ಸಲ್ಲಿಸಿರುವಂಥ ವ್ಯಕ್ತಿ ಮರಣ ಹೊಂದಿದರೆ ಆತನ ಕುಟುಂಬಕ್ಕೆ ಯಾವ ರೀತಿ ಲಾಭ ಆಗುತ್ತದೆ? ಅರ್ಜಿ ಸಲ್ಲಿಸುವಂಥ ವ್ಯಕ್ತಿ 60 ವರ್ಷಕ್ಕಿಂತ ಮುಂಚಿತವಾಗಿ ಮರಣ ಹೊಂದಿದರೆ ಅಂಥ ಒಂದು ಸಂದರ್ಭದಲ್ಲಿ ಆತನ ಹೆಂಡತಿ ಏನಿದ್ದಾಳೆ ಈ ಒಂದು ಯೋಜನೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಒಂದು ವೇಳೆ 60 ವರ್ಷ ಆದಮೇಲೆ ಇನ್ನೇನು ಪಿಂಚಣಿ ಬರಾಕತ್ತದಪ್ಪ ಪ್ರತಿ ತಿಂಗಳ ಅಂತಂದರೆ ಅಂಥ ಸಂದರ್ಭದಲ್ಲಿ ಆ ವ್ಯಕ್ತಿ ಮರಣ ಹೊಂದಿದರೆ ಅದರಲ್ಲಿನ 50% ಹಣ ತನ್ನ ಪತ್ನಿ ಖಾತೆಗೆ ನೇರವಾಗಿ ಜಮಾ ಆಗುತ್ತೆ. ಇದು ತನ್ನ ಒಂದು ಕುಟುಂಬಕ್ಕೆ ಆಗುವಂಥ ಮೊದಲನೇ ಬೆನಿಫಿಟ್. ಇನ್ನು ಎರಡನೇ ಬೆನಿಫಿಟ್ ಏನಪ್ಪ ಅಂತಂದರೆ ನಿಮಗೆ ಡಿಸಬಿಲಿಟಿ ಬೆನಿಫಿಟ್. ಹೌದು ಫ್ರೆಂಡ್ಸ್, ಡಿಸಬಿಲಿಟಿ ಬೆನಿಫಿಟ್ ಅಂತಂದರೆ ಅರ್ಜಿ ಸಲ್ಲಿಸಿರುವಂಥ ವ್ಯಕ್ತಿ ಏನಿರ್ತಾನೆ ತನ್ನ ಒಂದು ದಿನನಿತ್ಯದ ಕೆಲಸ ಕಾರ್ಯಗಳಿಗೆ ಏನು ಹೋಗ್ತಿರ್ತಾನೆ ಅಂಥ ಸಂದರ್ಭದಲ್ಲಿ ಏನಾದರೂ ಆಘಾತ ಆಗಿ ಅಂಥ ಸಂದರ್ಭದಲ್ಲಿ 2 ಕೈ 2 ಕಾಲು ಅಥವಾ 2 ಕಣ್ಣು ಈ ರೀತಿಯಾಗಿ ಏನಾದರೂ ಡಿಸಬಿಲಿಟಿ ಆದರೆ ಅಂಥ ಒಂದು ಸಂದರ್ಭದಲ್ಲಿ ಆತ ಈ ಒಂದು ಯೋಜನೆಯನ್ನು ಮುಂದುವರಿಸ್ಕೊಂಡು ಹೋಗೋಕ್ಕಾಗೋದಿಲ್ಲಪ್ಪ ಇನ್ನು ಮುಂದೆ ಅಂತಂದರೆ ತನ್ನ ಪತ್ನಿ ಏನಿರ್ತಾಳೆ ಆ ಒಂದು ಖಾತೆಯನ್ನು ಅಥವಾ ಈ ಒಂದು ಯೋಜನೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಇಲ್ಲ ನಮಗೆ ಬೇಡ ಆಗೋದಿಲ್ಲ ಅಂತಂದರೆ ಅಲ್ಲಿವರೆಗೆ ಎಷ್ಟು ಹಣವನ್ನು ಕಟ್ಟಿರ್ತಾರೆ ಆ ಒಂದು ಹಣ ಪ್ಲಸ್ ಅದಕ್ಕೆ ಬಡ್ಡಿ ಎಷ್ಟು ಬಂದಿರುತ್ತೆ ಆ ಒಂದು ಬಡ್ಡಿಯನ್ನು ವಾಪಸ್ ಕೊಡಲಾಗುತ್ತೆ. ಇಲ್ಲ 60 ವರ್ಷದ ಮೇಲೆ ಈ ರೀತಿಯಾಗಿ ಏನಾದರೂ ಡಿಸಬಿಲಿಟಿ ಆಯಿತು ಅಂತ ಒಂದು ಸಂದರ್ಭದಲ್ಲಿ ಏನು ತನ್ನ ಪತ್ನಿ ಏನಿರ್ತಾಳೆ ಆ ಪತ್ನಿ ಖಾತೆಗೆ ಅರ್ಧ ಭಾಗದಷ್ಟು ಹಣ, 3,000 ರೂಪಾಯಿದಾಗ ಅರ್ಧ ಭಾಗದಷ್ಟು ಹಣ ಆ ಒಂದು ಪತ್ನಿ ಖಾತೆಗೆ ಬರುತ್ತೆ. ಇಲ್ಲ ಬೇಡ ನಮಗೆ ಹಣ ವಾಪಸ್ ಬೇಕಪ್ಪ ಅಂತಂದರೆ ನಿಮಗೆ ಎಷ್ಟು ಕಟ್ಟಿರ್ತೀರಿ ಆ ಒಂದು ಹಣ ಪ್ಲಸ್ ಬಡ್ಡಿಯನ್ನು ನಿಮಗೆ ವಾಪಸ್ ಕೊಡಲಾಗುತ್ತೆ. ಇದು ಎರಡೇ ಒಂದು ಬೆನಿಫಿಟ್ಟು. ಇನ್ನು ಮೂರನೇ ಬೆನಿಫಿಟ್ ಏನಪ್ಪ ಅಂತಂದರೆ ಈ ಒಂದು ಸ್ಕೀಮನ್ನು ನೀವು ಈ ಸ್ಕೀಮ್ನಿಂದ ಯಾವಾಗ ಬೇಕಾದರೂ ಹೊರಗಡೆ ಬರ್ಬೋದು. ಅಂದರೆ ಈ ಒಂದು ಸ್ಕೀಮಿಗೆ ಅರ್ಜಿಯನ್ನು ಸಲ್ಲಿಸಿ 10 ವರ್ಷಕ್ಕಿಂತ ಮುಂಚಿತವಾಗಿ ಈ ಒಂದು ಸ್ಕೀಮ್ನಿಂದ ಹೊರಗಡೆ ಬರ್ತೀವಪ್ಪ ಅಂದರೆ ಅಂಥ ಒಂದು ಸಂದರ್ಭದಲ್ಲಿ ನೀವು ಕಟ್ಟಿದಂಥ ಹಣ ಏನಿರುತ್ತೆ ಆ ಒಂದು ಹಣವನ್ನು ವಾಪಸ್ ಕೊಡಲಾಗುತ್ತೆ. ಒಂದು ವೇಳೆ 10 ವರ್ಷ ಮೇಲಾಗಿತ್ತಪ್ಪ ಈ ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ ಅಂದರೆ ಅಂಥ ಸಂದರ್ಭದಲ್ಲಿ ನೀವು ಕಟ್ಟಿರುವಂಥ ಹಣ ಪ್ಲಸ್ ಬಡ್ಡಿಯನ್ನು ನಿಮಗೆ ವಾಪಸ್ ಕೊಡಲಾಗುತ್ತೆ. ಇನ್ನು ಏನಾದರೂ ನಿಮಗೆ ಈ ಅರ್ಜಿ ಸಲ್ಲಿಸಿರುವಂಥ ವ್ಯಕ್ತಿ ಮರಣ ಹೊಂದಿದರೆ ಅಂಥ ಸಂದರ್ಭದಲ್ಲಿ ತನ್ನ ಪತ್ನಿ ಈ ಖಾತೆಯನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ಬೇಡ ಅಂತಂದರೆ ಅಂಥ ಸಂದರ್ಭದಲ್ಲಿ ತಾವು ಕಟ್ಟಿರುವಂಥ ಹಣ ಪ್ಲಸ್ ಬಡ್ಡಿಯನ್ನು ಪತ್ನಿ ಖಾತೆಗೆ ನೇರವಾಗಿ ಜಮಾ ಮಾಡಲಾಗುತ್ತೆ. ಅಂದರೆ ಇನ್ ಕೇಸ್ ಅರ್ಜಿ ಸಲ್ಲಿಸುವಂಥ ವ್ಯಕ್ತಿ ಮರಣ ಹೊಂದಿದರೆ. ಇನ್ನು ಒಂದು ವೇಳೆ ನಿಮಗೆ ಅರ್ಜಿ ಸಲ್ಲಿಸುವಂಥ ವ್ಯಕ್ತಿ ಕೂಡ ಮರಣ ಹೊಂದಿದ ಮತ್ತು ನಾಮಿನಿ ಹೆಂಡತಿ ಏನಿರ್ತಾಳೆ ಪತ್ನಿ ಕೂಡ ಮರಣ ಹೊಂದಿದ್ರೆ ಅಂದರೆ ಅಂಥ ಸಂದರ್ಭದಲ್ಲಿ ಈ ಒಂದು ಯೋಜನೆಯ ಹಣ ಏನಿರುತ್ತೆ ಕಾರ್ಪಸ್ ಅನ್ನ ನಿಧಿಗೆ ಹೋಗಿ ಜಮಾ ಆಗುತ್ತೆ. ಇಷ್ಟೆಲ್ಲ ಬೆನಿಫಿಟ್ಗಳು ಈ ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯಲ್ಲಿ ಆಗುತ್ತಂತಲೇ ಹೇಳ್ಬೋದು. ಫ್ರೆಂಡ್ಸ್, ಅದೇ ರೀತಿಯಾಗಿ ಈ ಒಂದು ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ ಮೇಲೆ ನೀವು ಕಾಂಟ್ರಿಬ್ಯೂಷನ್ ಎಷ್ಟು ಮಾಡಬೇಕು ಅಂದರೆ ನೀವು ಎಷ್ಟು ಹಣವನ್ನು ಕಟ್ಟಬೇಕಾಗುತ್ತೆ ಅನ್ನೋದನ್ನು ನಾವು ಇಲ್ಲಿ ನೋಡೋಣ. ಅಂದರೆ ಇಲ್ಲಿ ನಿಮಗೆ ನಿಮ್ಮ ಏಜಿನ ಆಧಾರದ ಮೇಲೆ ನೀವಿಲ್ಲಿ ಹಣವನ್ನು ಕಟ್ಟುವಂಥದ್ದಿರುತ್ತೆ. ಇಲ್ಲಿ ಒಂದು ಚಾರ್ಟನ್ನು ಕೊಡಲಾಗಿದೆ, ಅಂದರೆ ನಿಮಗೆ ಎಷ್ಟು ಏಜ್ ಇರುತ್ತೆ ಅದ್ರ ಮೇಲೆ ನೀವು ಹಣ ಕಟ್ಟುವಂಥದ್ದಿರುತ್ತೆ. ಅಂದರೆ ನೀವು ಫಾರ್ ಸಪೋಸ್ ನಿಮಗೆ 18 ವರ್ಷ ತುಂಬಿತ್ತು ಅಂತ ಒಂದು ಸಂದರ್ಭದಲ್ಲಿ ನೀವು ಈ ಒಂದು ಸ್ಕೀಮಿಗೆ ಅರ್ಜಿ ಸಲ್ಲಿಸಿದ್ದಂದರೆ ನೀವು ಪ್ರತಿ ತಿಂಗಳ ಅವಾಗ ನೋಡ್ತಿರ್ಬೋದಿಲ್ಲಿ 60 ರೂಪಾಯಿ ಇಲ್ಲಿ, ಅಂದರೆ 18 ವರ್ಷ ತುಂಬಿತ್ತು ಅಂಥ ಸಂದರ್ಭದಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ 60 ವರ್ಷದವರೆಗೆ ನೀವು ಈ ಒಂದು ಯೋಜನೆಗೆ ಹಣವನ್ನು ಕಟ್ಟಬೇಕಾಗುತ್ತೆ. ಅಂದರೆ ಪ್ರತಿ ತಿಂಗಳ ನಿಮಗೆ 55 ರೂಪಾಯಿ ಹಣವನ್ನು ಕಟ್ಟಬೇಕಾಗುತ್ತೆ. ಇಲ್ಲಿ ಮತ್ತು ಕೇಂದ್ರ ಸರ್ಕಾರದ ಕಡೆಯಿಂದ 55 ರೂಪಾಯಿ ಜಮಾವನ್ನು ಮಾಡ್ತಾರೆ. ಅಂದರೆ ಟೋಟಲ್ ಆಗಿ ನಿಮ್ಮ ಖಾತೆಯಲ್ಲಿ 110 ರೂಪಾಯಿ ಜಮಾ ಆಗುತ್ತೆ. ಒಂದು ವೇಳೆ ನಿಮಗೆ 20 ವಯಸ್ಸು ಇತ್ತಪ್ಪ ಅಂಥ ಸಂದರ್ಭದಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ 20 ವಯಸ್ಸಿನಾಗ ಅರ್ಜಿ ಸಲ್ಲಿಸಿದರೆ 60 ವಯಸ್ಸಿನವರಿಗೆ ಹಣವನ್ನು ಕಟ್ಟಬೇಕು. ಪ್ರತಿ ತಿಂಗಳ 61 ರೂಪಾಯಿ ಕಟ್ಟಬೇಕಾಗುತ್ತೆ. ಕೇಂದ್ರ ಸರ್ಕಾರ ಕೂಡ ನಿಮಗೆ 61 ರೂಪಾಯಿ ಜಮಾ ಮಾಡುತ್ತೆ. ಟೋಟಲ್ ಆಗಿ ನಿಮ್ಮ ಖಾತೆಯಲ್ಲಿ 122 ರೂಪಾಯಿ ಹಣ ಜಮಾ ಆಗುತ್ತೆ. ಇನ್ನು ನಿಮಗೆ ವಯಸ್ಸು 30 ಇತ್ತಪ್ಪ ಅಂತ ಹೇಳಿ ಅಂಥ ಸಂದರ್ಭದಲ್ಲಿ ಅರ್ಜಿಯನ್ನು ಸಲ್ಲಿಸಿದರೆ ಪ್ರತಿ ತಿಂಗಳ 105 ರೂಪಾಯಿ ಕಟ್ಟಬೇಕು. ಕೇಂದ್ರ ಸರ್ಕಾರ 105 ರೂಪಾಯಿ ಕೊಡುತ್ತೆ, ನಿಮ್ಮ ಖಾತೆಯಲ್ಲಿ 210 ರೂಪಾಯಿ ಜಮಾ ಆಗುತ್ತೆ. ಈ ರೀತಿಯಾಗಿ ಈ ಒಂದು ಕಾಂಟ್ರಿಬ್ಯೂಷನನ್ನು ಚಾರ್ಟನ್ನು ನೋಡ್ಕೊಬೇಕು. ಅಂದರೆ ನಿಮ್ಮ ವಯೋಮಿತಿಗೆ ತಕ್ಕ ಹಾಗೆ ನೀವು ಹಣ ಇಲ್ಲಿ ಕಟ್ಟೋದು ಇರುತ್ತೆ ಇಲ್ಲಿ ನಿಮಗೆ. ನಂತರ ಕೊನೆಯದಾಗಿ ಪ್ರಧಾನಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಗೆ ಆನ್ಲೈನ್ನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸೋದನ್ನು ತಿಳಿಸ್ಕೊಡ್ತೀನಿ. ಈ ಒಂದು ಅಫೀಸಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ್ರೆ ಇಲ್ಲಿ ಕೆಳಗಡೆ ಕ್ಲಿಕ್ ಹಿಯರ್ ಟು ಅಪ್ಲೈ ನೌ ಅಂತ ಇದೆ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ.
ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅರ್ಜಿಯನ್ನ ಸಲ್ಲಿಸೋಕೆ ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ತಿರ್ಬೋದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮತ್ತೆ ಸಿ ಎಸ್ ಸಿ ವಿ ಎಲ್ ಇ ಅಂತ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತಂದ್ರೆ ನೀವೇ ಸ್ವತಃ ಮನೆಯಲ್ಲೇ ಕುತ್ಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು, ಇಲ್ಲ ಸಿ ಎಸ್ ಸಿ ಸೆಂಟರ್ಗಳ ಮುಖಾಂತರ ಹೊರಗಡೆ ಅರ್ಜಿಯನ್ನ ಸಲ್ಲಿಸೋಕೆ ಕೂಡ ಆಪ್ಷನ್ ಇದೆ. ಇಲ್ಲಿ ಸೆಲ್ಫ್ ಎನ್ರೋಲ್ಮೆಂಟ್ ಅಂತಿದ್ದೆಲ್ಲ ಜಸ್ಟ್ ಇದ್ರ ಮೇಲೆ ನಾವು ಈಗ ಕ್ಲಿಕ್ ಮಾಡೋಣ. ನಿಮಗೆ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ, ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಪ್ರೊಸೀಡ್ ಅಂತ ನೀವು ಕ್ಲಿಕ್ ಮಾಡಿ. ನಂತರ ಇಲ್ಲಿ ನಿಮಗೆ ಕ್ಯಾಪ್ಚರ್ ಕೋಡ್ ಕಾಣುತ್ತೆ, ಕ್ಯಾಪ್ಚರ್ ಕೋಡ್ನ ಹಾಕಿ ಜನರೇಟ್ ಓ ಟಿ ಪಿ ಅಂತ ಕ್ಲಿಕ್ ಮಾಡಿ. ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಓ ಟಿ ಪಿ ಬಂದಿರುತ್ತೆ, ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಆ ಓ ಟಿ ಪಿನ ಹಾಕಿ ಇಲ್ಲಿ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನಿಮಗೆ ಡ್ಯಾಶ್ ಬೋರ್ಡ್ ಏನಿದೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಡ್ಯಾಶ್ ಬೋರ್ಡ್ ಓಪನ್ ಆದಮೇಲೆ ಇಲ್ಲಿ ನೀವೇನು ಮಾಡಬೇಕು, ಇಲ್ಲಿ ನಿಮಗೆ ಲೆಫ್ಟಿಗೆ ಎನ್ರೋಲ್ಮೆಂಟ್ ಅಂತ ಒಂದು ಆಪ್ಷನ್ ಕಾಣುತ್ತೆ, ನೋಡ್ತಿರ್ಬೋದು. ಈ ಎನ್ರೋಲ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮೊದಲ ಆಪ್ಷನ್ ಪ್ರಧಾನ ಮಂತ್ರಿ ಶ್ರಮ ಯೋಗಿ ಮಾನ್ಧನ್ ಯೋಜನಾ ಅಂತ ಬರುತ್ತೆ, ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಯಾವ ರೀತಿ ನಿಮಗೆ ಇಲ್ಲಿ ಡೀಟೇಲ್ಸ್ನ ಫುಲ್ಫಿಲ್ ಮಾಡಬೇಕನ್ನೋದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಫ್ರೆಂಡ್ಸ್, ಇಲ್ಲಿ ಮೊದಲಿಗೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕಬೇಕು, ನಂತರ ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿ ಹೆಸರನ್ನ ಹಾಕಬೇಕು. ಮೊಬೈಲ್ ನಂಬರು, ಇಮೇಲ್ ಐ ಡಿನ ಕೇಳುತ್ತೆ ಹಾಕಬೇಕು. ಇಲ್ಲಿ ಕೆಂಪು ಸ್ಟಾರ್ ಇರುವಂಥ ಕಾಲಮ್ಗಳನ್ನ ಫುಲ್ಫಿಲ್ ಮಾಡಿದ್ರೆ ಸಾಕು ನಿಮಗೆ. ಡೇಟ್ ಆಫ್ ಬರ್ತ್ನ ಹಾಕಬೇಕು, ಮೇಲ್ ಫಿಮೇಲ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಂತರ ನಿಮ್ಮ ರಾಜ್ಯ ಯಾವ್ದು ಬರುತ್ತೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಡಿಸ್ಟಿಕ್ ಯಾವ್ದು ಬರುತ್ತೆ ಅನ್ನೋದು ಸೆಲೆಕ್ಟ್ ಮಾಡ್ಕೊಳ್ಬೇಕು, ಮತ್ತು ನಿಮ್ಮ ಊರಿನ ಪಿನ್ ಕೋಡ್ ನಂಬರ್ನ ನೀವು ಹಾಕಬೇಕು. ಅದು ಹಾಕಿದ ನಂತರ ಇಲ್ಲಿ ನಿಮಗೆ ನೋಡ್ತಿರ್ಬೋದು ಈಸ್ಟರ್ನ್ ರೀಜನ್ ಅಂತ ಕೇಳುತ್ತೆ, ನೋ ಅಂತ ಹಾಕಿರಿ. ನಂತರ ನಿಮ್ಮ ಕ್ಯಾಸ್ಟ್ ಯಾವ್ದು ಬರುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನೀವು ಏನು ಕೆಲಸ ಮಾಡ್ತೀರಾ, ಇಲ್ಲಿ ಯಾರ್ಯಾರು ಅರ್ಜಿ ಸಲ್ಲಿಸ್ಬೋದು ಅನ್ನೋದನ್ನು ಈ ಒಂದು ಲಿಸ್ಟ್ ಕೂಡ ಕೊಡಲಾಗಿದೆ. ಅಂದರೆ ಇಷ್ಟು ಕೆಲಸ ಮಾಡುವಂಥವ್ರು ಏನಿದ್ದಾರೆ, ಈ ಎಲ್ಲ ಕೆಲಸ ಮಾಡುವಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು. ಇದರಲ್ಲಿ ನೀವು ಏನು ಕೆಲಸ ಮಾಡ್ತಿದ್ರೆ ಅನ್ನೋದನ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ನೋಡ್ತಿರ್ಬೋದು ಎರಡು ಕಾಲಮ್ಗಳನ್ನ ಟ್ಯಾಕ್ಸ್ ಪೇಯರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಇನ್ನೊಂದು ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಡಿಕ್ಲರೇಷನ್ ಬಾಕ್ಸ್ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಂಡು ಕೆಳಗಡೆ ಇಲ್ಲಿ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಈ ರೀತಿಯಾಗಿ ತೋರಿಸುತ್ತೆ ನಿಮಗೆ ಬೇಸಿಕ್ ಡೀಟೇಲ್ಸ್ ಅಂತ ಇಲ್ಲಿ ನೋಡ್ತಿರ್ಬೋದು. ನಂತರ ನೀವು ಇಲ್ಲಿ ಏನು ಮಾಡಬೇಕು, ಓ ಟಿ ಪಿ ಅಂತ ಆಪ್ಷನ್ ಇದೆ ನೋಡ್ತಿರ್ಬೋದು, ಇಲ್ಲಿ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಬೇಕು. ವೆರಿಫೈ ಯೂಸಿಂಗ್ ಬೈ ಅಥೆಂಟಿಕೇಶನ್ ಅಂತ ಆಪ್ಷನ್ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಕೆಳಗಡೆ ಒಂದು ಬಾಕ್ಸ್ ಇದೆ ನೋಡ್ತಿರ್ಬೋದು, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಜನರೇಟ್ ಓ ಟಿ ಪಿ ಅಂತ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನೀವು ಕೊಟ್ಟಂಥ ಮೊಬೈಲ್ ನಂಬರ್ಗೆ ಮತ್ತೊಂದು ಓ ಟಿ ಪಿ ಬಂದಿರುತ್ತೆ, ಆ ಓ ಟಿ ಪಿನ ಇಲ್ಲಿ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಓ ಟಿ ಪಿ ಅಂತ ಇದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಂತರ ನೀವು ಕೊಟ್ಟಂಥ ಡೀಟೇಲ್ಸ್ ಏನಿದೆ ಈ ರೀತಿಯಾಗಿ ಶೋ ಆಗುತ್ತೆ. ಇಲ್ಲಿ ನಂತರ ನಿಮ್ಮ ಅಕೌಂಟ್ ಡೀಟೇಲ್ಸ್ನ ಕೇಳುತ್ತೆ, ನಿಮ್ಮ ಬ್ಯಾಂಕಿನ ಐ ಎಫ್ ಎಸ್ ಸಿ ಕೋಡ್ ನಂಬರ್ನ ನೀವಿಲ್ಲಿ ಹಾಕಬೇಕು. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ನೀವು ನಿಮ್ಮ ಬ್ಯಾಂಕಿನ ಐ ಎಫ್ ಎಸ್ ಕೋಡ್ ನಂಬರ್ನ ಹಾಕಿ ವೆರಿಫೈ ಅಂತ ಜಸ್ಟ್ ಕ್ಲಿಕ್ ಮಾಡಿ. ವೆರಿಫೈ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಹೆಸರು ಬರುತ್ತೆ, ನಂತರ ನಿಮ್ಮ ಒಂದು ಬ್ಯಾಂಕ್ ಯಾವ ಒಂದು ಊರಿನಲ್ಲಿದೆ ಅದರ ಅಡ್ರೆಸ್ ಕೂಡ ಬರುತ್ತೆ. ನಂತರ ಇಲ್ಲಿ ನೀವೇನು ಮಾಡಬೇಕು, ಅಕೌಂಟ್ ಹೋಲ್ಡರ್ ನೇಮ್ ಅಂದರೆ ಬ್ಯಾಂಕ್ ಅಕೌಂಟ್ನಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿ ಹೆಸರನ್ನ ಹಾಕಬೇಕು. ನಂತರ ನಿಮ್ಮ ಅಕೌಂಟ್ ಯಾವ ಟೈಪ್, ಸೇವಿಂಗ್ ಅಕೌಂಟಾ ಯಾವುದು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಇಲ್ಲಿ ಆಟೋಮೆಟಿಕ್ ಆಗಿ ನಿಮ್ಮ ಅಕೌಂಟ್ ನಂಬರ್ ಬಂದಿರುತ್ತೆ, ಮತ್ತು ಇಲ್ಲಿ ನಿಮಗೆ ಏನು ಕನ್ಫರ್ಮ್ ಅಕೌಂಟ್ ನಂಬರ್ನ ಮತ್ತು ಅದೇ ಅಕೌಂಟ್ ನಂಬರ್ನ ನೀವಿಲ್ಲಿ ಹಾಕಬೇಕು. ಅಕೌಂಟ್ ನಂಬರ್ನ ಹಾಕಿದ್ಮೇಲೆ ಇಲ್ಲಿ ನಾಮಿನಿ ಡೀಟೇಲ್ಸ್ ಅಂತ ಕೇಳುತ್ತೆ. ಫ್ರೆಂಡ್ಸ್, ನೋಡ್ತಿರ್ಬೋದು ಇಲ್ಲಿ ನಾಮಿನಿ ಡೀಟೇಲ್ಸ್ ಕೊಡಬೇಕು, ನೀವು ಮ್ಯಾರಿಡ ಅನ್ಮ್ಯಾರಿಡ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಮ್ಯಾರಿಡ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಏನಾದರೂ ಮ್ಯಾರಿಡ್ ಆಗಿದ್ದರೆ ಇಲ್ಲಿ ಗಂಡನ ಹೆಸರನ್ನ, ಸ್ಪೌಸ್ ನೇಮ್ ಜಾಗದಲ್ಲಿ ಗಂಡನ ಹೆಸರನ್ನ ಹಾಕಬೇಕು, ಇಲ್ಲ ಮದುವೆ ಆಗಿಲ್ಲ ಅಂತಂದರೆ ತಂದೆ ಹೆಸರನ್ನ ಕೂಡ ಹಾಕ್ಬೋದು. ನಂತರ ನಾಮಿನಿ ಯಾರ ಹೆಸರ ಮೇಲೆ ಕೊಡ್ತಿದ್ರೆ ಅನ್ನೋದನ್ನು ನೀವಿಲ್ಲೇ ಹಾಕಬೇಕಾಗುತ್ತೆ. ನಾಮಿನಿ ಹೆಸರನ್ನ ಹಾಕ್ರಿ, ನಾಮಿನಿ ನಿಮಗೆ ಏನಾಗ್ತಾರೆ ಅನ್ನೋದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಮತ್ತು ನಾಮಿನಿಯ ಡೇಟ್ ಆಫ್ ಬರ್ತ್ನ ಹಾಕಬೇಕು. ನಂತರ ಒಂದು ವೇಳೆ ನಾಮಿನಿ ಏನಾದರೂ ಮೈನರ್ ಆಗಿದ್ದರೆ ಅವರ ಒಂದು ಗಾರ್ಡಿಯನ್ ನೇಮನ್ನು ಹಾಕ್ಬೋದು. ನಂತರ ಇಲ್ಲಿ ನೋಡ್ತಿರ್ಬೋದು ಕಾಂಟ್ರಿಬ್ಯೂಸ್ ಫ್ರೀಕ್ವೆನ್ಸಿ ಅಂತ ಬರುತ್ತೆ, ಕಾಂಟ್ರಿಬ್ಯೂಷನ್ ಅಂತ ಅಂದರೆ ಪ್ರತಿ ತಿಂಗಳ ನೀವು ಎಷ್ಟು ಹಣವನ್ನು ಕಟ್ತೀರಾ, ತಿಂಗಳ ಕಟ್ತರ ಅಥವಾ 3 ತಿಂಗಳಿಗೆ ಕಟ್ತರ, 6 ತಿಂಗಳಿಗೆ ಕಟ್ತರ ಅಥವಾ 1 ವರ್ಷಕ್ಕೆ ಕಟ್ತರ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಅಮೌಂಟ್ ತೋರಿಸುತ್ತೆ ಕೆಳಗಡೆ ನೋಡ್ತಿರ್ಬೋದು. ಇಲ್ಲಿ ನಾನು ಪ್ರತಿ ತಿಂಗಳ ಅಂತ ಸೆಲೆಕ್ಟ್ ಮಾಡಿದ್ದೀನಿ, ಇಲ್ಲಿ 170 ರೂಪಾಯಿ ಬಂದಿದೆ. ಏಜ್ನ ಆಧಾರದ ಮೇಲೆ ಇಲ್ಲಿ ನಿಮಗೆ ಹಣ ಕಟ್ಟೋದು ತೋರಿಸುತ್ತೆ. ಇಲ್ಲಿ ನಾವು ಏನು ಮಾಡಬೇಕು, ಸಬ್ಮಿಟ್ ಆ್ಯಂಡ್ ಪ್ರೊಸೀಡ್ ಅಂತ ಕೆಳಗಡೆ ಕ್ಲಿಕ್ ಮಾಡಬೇಕು. ಸಬ್ಮಿಟ್ ಆ್ಯಂಡ್ ಪ್ರೊಸೀಡ್ ಅಂತ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಏನಿದೆ ಒಂದು ಪ್ರಿಂಟೌಟ್ ಬರುತ್ತೆ. ಇಲ್ಲಿವರೆಗೆ ನೀವೇನು ಫುಲ್ಫಿಲ್ ಮಾಡಿರ್ತೀರಾ ಆ ಒಂದು ಪ್ರಿಂಟೌಟ್ ಬರುತ್ತೆ, ಆ ಒಂದು ಪ್ರಿಂಟೌಟ್ನ ನೀವು ತೆಗೆದುಕೊಳ್ಬೇಕು. ಆ ಪ್ರಿಂಟೌಟ್ನ ತೆಗೆದುಕೊಂಡು ಏನು ಮಾಡಬೇಕು, ನೀವಲ್ಲಿ ಕಸ್ಟಮರ್ ಸಿಗ್ನೇಚರ್ ಅಂದರೆ ಯಾರು ಅರ್ಜಿ ಸಲ್ಲಿಸ್ತಾರೆ ಅವರ ಒಂದು ಸಿಗ್ನೇಚರನ್ನು ಮಾಡಿ ಅದನ್ನು ಮತ್ತೆ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಅಲ್ಲಿ ಆಪ್ಷನ್ ಇರುತ್ತೆ. ಆ ಒಂದು ಸಿಗ್ನೇಚರ್ ಮಾಡಿದಂಥ ಕಾಪಿ ಸ್ಕ್ಯಾನ್ ಮಾಡ್ಕೊಂಡು ಮತ್ತೆ ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಪೇಮೆಂಟ್ ಅಂದರೆ ಇಲ್ಲಿ 170 ರೂಪಾಯಿ ಏನಿರುತ್ತೆ, ನಿಮ್ಮ ಅಕೌಂಟ್ನಿಂದ ಪೇಮೆಂಟನ್ನು ಮಾಡಬೇಕಾಗುತ್ತೆ. ಪೇಮೆಂಟ್ ಮಾಡಿದ್ಮೇಲೆ ನಿಮಗೆ ಏನು ಈ ಒಂದು ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯ ಒಂದು ಪ್ರಿಂಟೌಟ್ ಬರುತ್ತೆ, ಪ್ರಿಂಟೌಟ್ ಜನರೇಟ್ ಆಗುತ್ತೆ. ಆ ಒಂದು ಪ್ರಿಂಟೌಟ್ನ ತಕ್ಕೊಬೇಕು. ಅದರಲ್ಲಿ ಪ್ರಧಾನ ಮಂತ್ರಿ ಶ್ರಮಯೋಗಿ ಮಾನ್ಧನ್ ಯೋಜನೆಯ ಒಂದು ಐ ಡಿ ನಂಬರ್ ಇರುತ್ತೆ, ಆ ಒಂದು ಪ್ರಿಂಟೌಟ್ನಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ. ನಿಮಗೆ ಮುಂದಿನ ದಿನಗಳಲ್ಲಿ ಸ್ಟೇಟಸ್ಗೆ ಆಗಲಿ ರೆಫರೆನ್ಸ್ಗೆ ಆಗಲಿ ಆ ಒಂದು
ಅದೇ ರೀತಿಯಾಗಿ ಈ ಒಂದು ಸ್ಕೀಮ್ಗೆ ಸಂಬಂಧಪಟ್ಟಂತೆ ಅಥವಾ ಈ ಯೋಜನೆಗೆ ಸಂಬಂಧಪಟ್ಟಂತೆ ಏನೇ ಡೌಟ್ಸ್ ಇತ್ತಪ್ಪ ಅಂತಂದ್ರೆ ಮೇಲೆ ಇಲ್ಲಿ ಟೋಲ್ ಫ್ರೀ ನಂಬರ್ ಇದೆ, ನೋಡ್ತಿರ್ಬೋದು. ಈ ಟೋಲ್ ಫ್ರೀ ನಂಬರ್ಗೆ ಕರೆ ಮಾಡೋದ್ರ ಮುಖಾಂತರ ಹೆಚ್ಚಿನ ಒಂದು ಮಾಹಿತಿಯನ್ನ ನೀವು ಪಡಿಬಹುದು. ಫ್ರೆಂಡ್ಸ್, ಈ ವಿಡಿಯೋ ಈ ಮಾಹಿತಿ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಈ ವಿಡಿಯೋನ ಶೇರ್ ಮಾಡಿ.